ಫ್ರೆಂಡ್ಸ್, ಇವತ್ತು ಸಿಮಾ ಆಟೋ ಕನ್ಸಲ್ಟೆಂಟ್ ಇಂದ ಮೊದಲನೇ ವೆಹಿಕಲ್ ಬಂದು ಮಹೀಂದ್ರಾ ಚಾಂಪಿಯನ್ ಅಂತ ಆಲ್ಫಾ ಆಕ್ಚುಲಿ ಇದು. ಸರ್, ಡೀಟೇಲ್ಸ್ ಹೇಳಿ ಸರ್. ಇದು ಸರ್, ಇದು 2009 ಮಾಡಲ್ ಗಾಡಿ ಇದು. ಹಾ, ಎಫ್ಸಿ ಇನ್ಶೂರೆನ್ಸ್ ಪ್ರೈಸ್ ಒಂದೊಂದು ವರ್ಷ ಬರ್ತದೆ. ಓಕೆ, ಸೆಲ್ಫ್ ಕಂಡೀಷನ್ ಗಾಡಿ. ಹಾ, ಬರೀ 75,000 ರೂಪಾಯಿ ಸರ್ ಪ್ರೈಸ್ ಇದು. ಬರೀ 75,000 ರೂಪಾಯಿ ಮಾತ್ರ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟಿದೆ ಸರ್? ಟೈರ್ ಕಂಡೀಷನ್ ಎಲ್ಲ ಇದೆ, 75% ಇದೆ. 75% ಇದೆ. ಏನ್ ಮಾಡೆಲ್ ಹೇಳಿದ್ರು? ಇದು 2009. ಓನರ್ ಎಷ್ಟಾಗಿದೆ ಸರ್? ಇದು ಸೆಕೆಂಡ್ ಓನರ್ ಆಗಿದೆ ಆಲ್ರೆಡಿ. ಪ್ರೈಸ್ ಎಷ್ಟು ಹೇಳಿದ್ರೆ ಸರ್? 75,000. 75,000 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ನೋಡ್ಬೋದು, ತುಂಬಾನೇ ನೀಟ್ ಆಗಿತ್ತೆ. ಇವ್ರ ಹತ್ರ ಸಿಗೋದು ಪ್ರತಿ ಒಂದು ಗಾಡಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ. ತಗೊಂಡೋಗಿ ನೀವು ಯಾವ ತರದ್ದು 1 ರೂಪಾಯಿ ಖರ್ಚು ಮಾಡೋದ ಅವಶ್ಯಕತೆ ಇಲ್ಲ. ಆ ರೀತಿ ಇರುತ್ತೆ, ನೋಡ್ಬೋದು. ಒಳ್ಳೆ ಪ್ರೈಸ್ ಅಲ್ಲೂ ಮತ್ತೆ ಗಾಡಿಗಳು ಸಿಗುತ್ತೆ ಇವ್ರ ಹತ್ರ. ಹಲೋ ಎವ್ರಿವನ್, ಅಸ್ಸಲಾಮು ಅಲೈಕುಮ್ ಅಂಡ್ ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಲಾಸ್ಟ್ ಟೈಮು ಕೂಡ ಇವ್ರದ್ದು ವೀಡಿಯೋ ಮಾಡಿದ್ದೆ, ಸೊ ಸುಮಾರು ಸಬ್ಸ್ಕ್ರೈಬರ್. ಈ ಸಾರಿ ಮತ್ತೆ ಇವ್ರದ್ದು ಸ್ಟಾಕಲ್ಲಿ ಏನಿದೆ ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳ್ತಿದ್ರು. ಸೊ ಇವತ್ತು ನೋಡ್ಬೋದು, ಸಿಮಾ ಕನ್ಸಲ್ಟೆಂಟಲ್ಲಿ ನಾನು ಮತ್ತೆ ಒಂದು ಸಾರಿ ಬಂದಿದ್ದೀನಿ. ಆ್ಯಕ್ಚುಲಿ ಇವ್ರದ್ದು ಬಂದು ನಿಮಗೆ 3-wheelers ಆಟೋ, ಮತ್ತು ಕ್ಯಾಂಟೀನ್ ಆಟೋಸು, ಮತ್ತು ಇವತ್ತು ಒಂದು ಪ್ಯಾಸೆಂಜರ್ ಆಟೋ ಕೂಡ ಇವ್ರ ಹತ್ರ ಇದೆ. ಸೊ ಹಾಗಾಗಿ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಿದ್ರಲ್ಲ ಸಿಮಾ ಆಟೋ ಕನ್ಸಲ್ಟೆಂಟ್ ವೀಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ನಾನು ನಿಮಗೋಸ್ಕರ ಮತ್ತೆ ಒಂದ್ಸರಿ ಬಂದಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಶೋರೂಮ್ ಅನ್ನೋರು. ಸರ್, ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಅಲೀಮ್. ಅಲೀಮ್ ಅಂತ. ಸರ್, ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಏನು ಬರುತ್ತೆ ಸರ್? ಸರ್, ಇದು ಸಿಮಾ ಆಟೋ ಕನ್ಸಲ್ಟೆಂಟ್ ಮೈಸೂರು, ಪುಲ್ಕೇಶಿ ರೋಡ್, ಮಂಡಿ ಮೊಲ್ಲ. ಪುಲ್ಕೇಶಿ ರೋಡ್, ಮಂಡಿ ಮೊಲ್ಲ, ಮೈಸೂರು. ಮೈಸೂರು. ಓಕೆ ಸರ್, ಲಾಸ್ಟ್ ನಾವು ವೀಡಿಯೋ ಮಾಡಿ ನಿಮ್ಮ ಹತ್ರ ಒಂದು 2-3 months ಆಗೋಗಿತ್ತು. ಓಕೆ ಸರ್, ಲಾಸ್ಟ್ ವೀಡಿಯೋ ಮಾಡಿದ್ರಲ್ಲ ಅದರಲ್ಲಿ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಸರ್, ಲಾಸ್ಟ್ ವೀಡಿಯೋ ಮಾಡಿದ್ರಿಂದ ಆದ್ಮೇಲೆ ಅದು ನಮಗೆ ಫೋನ್ಗಳು ಬತ್ತು ನಾವು ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಫೋನ್ ಬತ್ತು. ಓಕೆ, ಎಷ್ಟು ಗಾಡಿ ತೋರಿಸಿದಿರಾನು, ಅದರಲ್ಲಿ ಒಂದು ಗಾಡಿನೂ ಉಳಿದಿಲ್ಲ, ಎಲ್ಲ ಹೊಂಟೈತೆ. ಎಲ್ಲ ಸೇಲ್ ಆಗೋದು, ಯಾವುದು ಗಾಡಿ ಉಳಿದಿಲ್ಲ? ಈ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಕೋಲಾರು, ಆ ಕಡೆಗೆಲ್ಲ ಹೋಗಿದೆ. ಫಾಸ್ಟ್ಫುಡ್, ಟಾಟಾ ಏಸು, ಬಜಾಜ್, ಮಂಗಳೂರಿಂದಾನು ಬಂದು ತಗೊಂಡು ಒಂದು ಬಜಾಜ್ ಗಾಡಿ ಎಲ್ಲ ತೋರಿಸಿದ್ನಲ್ಲ, ಅದು ಮಂಗಳೂರಿಗೆ ಹೋಯ್ತು, ಒಂದು ಬೆಂಗಳೂರಿಗೆ ಹೋಯ್ತು. ಓಕೆ ಸರ್. ಸೊ ಇವತ್ತು ಮತ್ತೆ ಇವತ್ತು ಸ್ಟಾಕ್ ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ ಲಾಸ್ಟ್ ಟೈಮಿಂದ. ಸೊ ಆಗಿದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿ, ಪ್ರತಿ ಒಂದು ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಸ್ಪೆಷಲಿ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡಿ. ಏನಕ್ಕೆ ಅಂದ್ರೆ ತುಂಬಾ ದೂರದಿಂದ ಹುಡ್ಕೊಂಡ್ ಬರ್ತಾರೆ ಬರೀ ನಮ್ಮ ಚಾನಲ್ ನೋಡ್ಕೊಂಡು, ಮತ್ತೆ ನಿಮ್ದು ಒಂದು ನಿಮ್ ಕಡೆಯಿಂದ ಒಂದು ಟ್ರಸ್ಟ್ ಇರ್ಬೇಕು ಅವ್ರಿಗೆ. ಈಗ ನಮ್ಮ ನಾವು ತೋರಿಸೋದು ಹೆಚ್ಚಲ್ಲ ಸರ್, ಅವ್ರಿಗೆ ಅದೇ ರೀತಿ ಗಾಡಿನೂ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಸಿಕ್ಕಿದ್ರೆ ಅವ್ರು ಹೋಗಿ ಇನ್ನೊಂದು 10 ಜನಕ್ಕೆ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ, ನಮ್ಮ ಸಬ್ಸ್ಕ್ರೈಬರ್ಗೆ ಎಸ್ಪೆಷಲಿ ಒಳ್ಳೆ ಪ್ರೈಸು ಒಳ್ಳೆ ಗಾಡಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ಅವರು ಎಲ್ಲ 4 ಜಾಗ ಕೇಳಲಿ, ಅದಕ್ಕಿಂತ ನಮ್ಮ ಹತ್ರ 5-10 ಕಡಿಮೆ ಪ್ರೈಸ್ ಇರ್ತದೆ. ಆಮೇಲೆ ಗಾಡಿ ಕಂಡೀಷನ್ ಗ್ಯಾರಂಟಿ ನಾವು ಇಲ್ಲಿಂದ ನಾವು ಕೊಡ್ತೀವಿ. ಕಸ್ಟಮರ್ ತಗೊಂಡೋದ್ರೆ ಅವ್ರು ಆರಾಮಾಗಿ ಓಡಬೇಕು, ಆರಾಮಾಗಿ ಇರಬೇಕು. ತಗೊಂಡೋದ್ಮೇಲೆ ಈ ಥರ ಆಯಿತು ಅಂತ ನೀವು ಯಾರು ತಗೊಂಡೋಗ್ರೆ ನಮ್ಮ ಹತ್ರ ಒಂದು ಕಾಲ್ ಮಾಡಿ ಕೇಳಿ ನೋಡಿ. ಅವ್ರಿಗೆ ಸೀಮಾ ಅಂತ, ನಮ್ಮ ಪ್ರತಿ ಒಂದು ಗಾಡಿಗೆ ಸೀಮಾ ಅಂತ ಇರ್ತದೆ. ಎಲ್ಲಿ ಇನ್ನೆವರ್ ಕರ್ನಾಟಕದಲ್ಲಿ ಐತೆ ನಮ್ಮ ಗಾಡಿ. ಇವಾಗ ನೋಡಿ, ನಿಪ್ಪಾಣಿಯಿಂದ ಬಂದು ತಗೊಂಡೋಯ್ತಾ ಇದಾರೆ, ಅಲ್ಲಿವರೆಗೂ ಇದೆ ಸೀಮಾ ಅಂತ. ಅಲ್ಲಿ ಎಲ್ಲಾರ ನಿಲ್ಸಿ ಕೇಳಿ ಎಲ್ಲಿ ಹೆಂಗೆ ಇವ್ರ ಹತ್ರ ಅಂತ. ಓಕೆ ಸರ್, ಸಾಕು ಸರ್, ಅದೇ ಅಷ್ಟೇ ಬೇಕಿರೋದು ನಮ್ಗೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್ ಬನ್ನಿ, ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. 2012 ಮಾಡಲ್ ಗಾಡಿ ಇದು. ಇದು ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್. ಇದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇಂದಾನೆ ಸೇಲ್ ಆಗಿದೆ. ಇದು ನಿಪ್ಪಾಣಿಗೆ, ಬೆಳಗಾವಿಯಿಂದ ಆ ಕಡೆ ನಿಪ್ಪಾಣಿ, ಓಕೆ, ಕರ್ನಾಟಕ ಲಾಸ್ಟ್ ಬಾರ್ಡರ್ ಅವ್ರು ಬರ್ತಾ ಇದಾರೆ ಸರ್. ಈಗ ಅಂದೇವೆ. ಓಕೆ, ಹಾ ಸರ್, ಎಷ್ಟಕ್ಕೆ ಸೇಲ್ ಆಗಿದೆ? 900 ರೂಪಾಯಿಗೆ. 900 ರೂಪಾಯಿಗೆ ಸೇಲ್ ಆಗಿದೆ. ಜಸ್ಟ್ ಡೆಲಿವರಿಗೆ ವೇಟ್ ಮಾಡ್ತಾ ಇದೀರಾ? ಅವ್ರು ಬರ್ತಾ ಇದಾರೆ. ಅಂದೇವೆ ಬಸ್ ಅಲ್ಲಿ ಇದಾರೆ. ಇದು ಎಷ್ಟು ಓಡಿದೆ ಸರ್? ಇದು ಇದು 40,000 ಓಡಿದೆ. 40,000 ಓಡಿದೆ. ಏನಕ್ಕೆ, ಎಷ್ಟಕ್ಕೆ ಸೇಲ್ ಆಗಿರೋದು ಅಂದ್ರೆ? 90,000. 90,000 ರೂಪಾಯಿಗೆ ಆಲ್ರೆಡಿ ಸೇಲ್ ಆಗಿದೆ, ಬರೀ ಡೆಲಿವರಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದೀರಾ. ಓಕೆ ಸರ್, ಈ ಗಾಡಿ ನಿಮ್ದೇನಾ? ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಈ ಗಾಡಿ 2020 ಗಾಡಿ ಇದು. ಯಾವ್ದು ಸರ್ ಇದು? ಇದು 2020 ಗಾಡಿ ಇದು. ಆಪೆ ಆಪೆ ಎಕ್ಸ್ಟ್ರಾ ಎಲ್ ಡಿ ಇದು. ಓಕೆ, BS6 ಅಲ್ಲ, BS6 ಮಾಡಲ್ ಕಂಟೈನರ್ ಗಾಡಿ ಇದು. ಓಕೆ ಸರ್, ವೇರಿಯಂಟ್ ಯಾವ್ದು ಇದು? ಅಲ್ಟ್ರಾ LDX ಅಂತನಾ? ಹಾ, ಆಪೆ 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 LD ಎಕ್ಸ್ಟ್ರಾ. ಓಕೆ, ಎಕ್ಸ್ಟ್ರಾ LD. ಓಕೆ, ಮಂಡ್ಯ ರಿಜಿಸ್ಟ್ರೇಷನ್ ಅಲ್ಲ? ಹೌದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 22,000 ಓಡಿದೆ. 22,000 ಓಡಿದೆ. ಓಕೆ ಸರ್, ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸ್ ಇದು 3.5 lakh ಶೋರೂಮ್ ರೇಟ್ ಸರ್ ಇದು. ಓಕೆ, ನಾವು 2,20,000 ರೂಪಾಯಿ ಕೊಟ್ಬಿಡ್ತೀವಿ. ಕೊಡ್ತಾ ಇದ್ದೀರಾ ಸರ್? ಇದು ಕ್ಯಾಬಿನ್ ಎಲ್ಲ ಮಾಡಿದ್ಯಲ್ಲ, ಇದು ಏನಕ್ಕೆ? ಇದು ಶೋರೂಮ್ ಇಂದಾನೆ. ಇದು ಶೋರೂಮ್ ಇಂದ ಹಿಂಗೆ ಬರೋದಾ? ಹೌದು ಹೌದು. ಹಾ,
ಸರ್ ಇವೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಈ ತರ ಬಾಕ್ಸ್ ಈ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ ಏನು ಪಾರ್ಸಲ್ ಏನು ಹೊಡಿಯಕ್ಕೆ ಒಂಚೂರು ಬಲಗಡೆ ನೀರು ಹೋಗಲ್ಲ ಏನಿಲ್ಲ ಓಕೆ ಪಾರ್ಸಲ್ ಪದಾರ್ಥ ಇರ್ತದಲ್ಲ ಡೆಲಿವರಿ ಕೊಡಕ್ಕೆ ಅದು ಅದರಲ್ಲಿ ಹೊಡಿಬಹುದು ಅದಕ್ಕೆ ಯೂಸ್ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡಬಹುದು ಈ ಗಾಡಿ ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ ಆಕ್ಚುಲಿ ನಿಮಗೆ ಈ ಗಾಡಿ ಓಡಿರೋದುನು 22000 ಕ್ಷೇತ್ರ ಮಾತ್ರ ಓಡಿದೆ ನೋಡಿರಬಹುದು ಗಾಡಿ ತುಂಬಾನೇ ನೀಟ್ ಆಗಿದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಕೂಡ ಹೇಳಬಹುದು ಆಕ್ಚುಲಿ ಇದರಲ್ಲಿ ಕಂಟೈನರ್ ತರ ಬಾಕ್ಸ್ ಗಳಲ್ಲಿ ಗಾಡಿ ಇರುತ್ತೆ ಏನಾರ ಪಾರ್ಸಲ್ ಸರ್ವಿಸಸ್ ಈ ತರ ಇರುತ್ತಲ್ಲ ಸೊ ಅವ್ರಿಗೆ ತುಂಬಾನೇ ಒಳ್ಳೆ ಯೂಸ್ಫುಲ್ ಆಗುತ್ತೆ ನೋಡಬಹುದು ಗಾಡಿ ತುಂಬಾನೇ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ ಆಕ್ಚುಲಿ ಇದು ಅತುಲ್ ಅಂತ ಬರ್ತದೆ ಸರ್ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಅತುಲ್ ಕಂಪನಿ ಗಾಡಿ ಇದು ಓಕೆ ಇದು ಬರೀ 9000 ಕಿಲೋಮೀಟರ್ ಓಡಿದೆ ಗಾಡಿ ಎಷ್ಟು 9000 ಮಾತ್ರ ಓಡಿದೆ 9000 ಮಾತ್ರ ಓಡಿರೋದು ಓಕೆ 2018ನೇ ಮಾಡೆಲ್ ಗಾಡಿ ಇದು 330 ಇದೆ ಶೋರೂಮ್ ರೇಟ್ ನಾವು ಬರೀ 180000 ಕೊಟ್ಬಿಡ್ತೀವಿ ಸರ್ ಓಕೆ ಏನು ಆಗಿಲ್ಲ ಗಾಡಿ ಶೋರೂಮ್ ಗಾಡಿ ಹೆಂಗಿರ್ತದೆ ಹಂಗಿದೆ ನೋಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ನೋಡಿ ಕಿಲೋಮೀಟರ್ ನೋಡಿ ಬರೀ 9000 ಓಡಿದೆ ಸೊ ಫ್ರೆಂಡ್ಸ್ ನೋಡಬಹುದು ಕಿಲೋಮೀಟರ್ ತೋರಿಸ್ಕೊಡ್ತೀನಿ ಈ ಗಾಡಿ ನಿಮಗೆ ಓಡಿರೋದು ಬರೀ 9000 ಮೋಟ್ಲಿ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಏನು ಹಾ ನೋಡಿ 9000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ ನೋಡಬಹುದು ಆಲ್ರೆಡಿ ಶಾಸ್ ಬಾಡಿ ಕೆಲಸ ಎಲ್ಲ ಮಾಡಿಸಿದ್ದಾರೆ ಈ ತರ ಎಲ್ಲ ಫ್ರೇಮ್ ಎಲ್ಲ ವ್ಯಾಪಾರ ಮಾಡಕ್ಕೆ ಇದು ಏನ್ ಬೇಕಂದ್ರೂ ವ್ಯಾಪಾರ ಮಾಡಬಹುದು ಎಲ್ಲ ಕವರಿಂಗ್ ಇದೆ ಇದು ಬೇಡ ಅಂದ್ರೂ ಇದು ತೆಗೆದ್ಬಿಟ್ಟು ಆಂಗ್ಲರ್ ಕಟ್ಕೋಬಹುದು ಓಕೆ ಸರ್ ಪಾಸಿಂಗ್ ಎಲ್ಲಿದೆ ಸರ್ ಇದು ಇದು ಬೆಂಗಳೂರು ಬೆಂಗಳೂರು ಪಾಸಿಂಗ್ ಸಿಂಗಲ್ ಓನರ್ ಅಲ್ಲಿ ಇದೆ ಸರ್ ಗಾಡಿ ಓಕೆ ನೆಕ್ಸ್ಟ್ ತಗೊಂಡ್ರೆ ಸಿಸಿ ತೆಗ್ಸಿ ಕೊಡ್ತೀರಾ ಹೌದು ಹೌದು ಓಕೆ ಸೊ ಫ್ರೆಂಡ್ಸ್ ನೋಡಬಹುದು ಗಾಡಿ ತುಂಬಾನೇ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಬರೀ ಓಡಿರೋದು 9000 ಕಿಲೋಮೀಟರ್ ಮಾತ್ರ ಈ ತರ ಕಡಿಮೆ ಸಿಗೋ ಕಡಿಮೆ ಓಡಿರೋದು ಗಾಡಿ ತುಂಬಾನೇ ಅಪರೂಪ ಸಿಗೋದು ಬಟ್ ನಿಮ್ಗೆ ಸೀಮಾ ಆಟೋ ಕನ್ಸಲ್ಟೆಂಟ್ ಅಲ್ಲಿ ಈ ಗಾಡಿ ನಿಂತಿದೆ ನೀವು ಏನಾರ ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ದಯವಿಟ್ಟು ಸೀಮಾ ಕನ್ಸಲ್ಟ್ ನ ಕಾಲ್ ಮಾಡಿ ವಿಸಿಟ್ ಮಾಡಿ ಗಾಡಿ ಬೇಕಂದ್ರೆ ಟೆಸ್ಟ್ ಡ್ರೈವ್ ಕೂಡ ನೋಡಬಹುದು ಫಸ್ಟ್ ನೋಡಬಹುದು ಇವ್ರ ನೆಕ್ಸ್ಟ್ ಗಾಡಿ ಬಂದು ಆಪೆ ಅಂತ ಸರ್ ಡೀಟೇಲ್ಸ್ ಹೇಳಿ ಸರ್ ಇದು 2010ನೇ ಮಾಡಲ್ ಗಾಡಿ ಎಲ್ಲ ಫುಲ್ ರೀಕಂಡೀಷನ್ ಆಗಿದೆ ಗಾಡಿ ಇದು ಓಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ 50% ಟೈರ್ ಇದೆ ಇದರಲ್ಲಿ ಓಕೆ ಹೊಸ ಬ್ಯಾಟ್ರಿ ಇದೆ ಹೊಸ ಬ್ಯಾಟ್ರಿ ಇದೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ ಓನರ್ ಎಷ್ಟು ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಆಗಿದೆ ಚಾಮರಾಜನಗರ ಪಾಸಿಂಗ್ ಹೌದು ಹೌದು ಓಕೆ ಇದು ನಿಮ್ಗೆ 85000 ರೂಪಾಯಿಗೆ ಆಗುತ್ತೆ ಸರ್ 85000 ರೂಪಾಯಿಗೆ ಆಗಿದೆ ಆಗುತ್ತೆ 85000 ರೂಪಾಯಿಗೆ ಕೂಡ ಆಗುತ್ತೆ ಸೊ ಇಂಟೀರಿಯರ್ ಸ್ವಲ್ಪ ಹೇಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಸೊ ಫ್ರೆಂಡ್ಸ್ ನೋಡಬಹುದು ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಡ್ಯಾಶ್ ಬೋರ್ಡ್ ಎಲ್ಲ ಪ್ರತಿಯೊಂದು ನೋಡಬಹುದು ಗಾಡಿ ತುಂಬಾನೇ ನೀಟಾಗಿ ಸಿಗುತ್ತೆ ಸೊ ಬಾಡಿ ತೋರಿಸ್ತೀನಿ ಈ ತರ ಜಾಸ್ತಿ ಎಲ್ಲ ಬರುತ್ತೆ ನಿಮ್ಗೆ ಈ ಕಾರ್ ಈ ಆಟೋದಲ್ಲಿ ನೋಡಬಹುದು ಇವ್ರ ಹತ್ರ ಪ್ರತಿ ಒಂದು ಗಾಡಿ ಎಷ್ಟು ಹಳೆ ದರ ಇರಲಿ ಎಷ್ಟು ಹೊಸ ದರ ಇರಲಿ ಗಾಡಿ ಮಾತ್ರ ನಿಮ್ಗೆ ಎಕ್ಸಲೆಂಟ್ ಕಂಡೀಷನ್ ಸಿಗುತ್ತೆ ನೋಡಬಹುದು ಸರ್ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್ ಇದು ಸರ್ ಈ ಗಾಡಿ ಬಜಾಜ್ GC 1000 ಅಂತ ಓಕೆ ಇದು BS2 ಗಾಡಿ ಇದು ಓಕೆ 2010ನೇ ಮಾಡಲ್ ಗಾಡಿ ಇದು ಗಾಡಿನೇ ಯೂಸ್ ಆಗಿಲ್ಲ ಇದು ಓಕೆ ಬರೀ 23000 ಓಡಿದೆ ಶೋರೂಮ್ ಪೈಂಟ್ ಅಲ್ಲಿ ಇರೋದು ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಸೀಟ್ ಕವರ್ ಎಲ್ಲ ಇದೆ ಓಕೆ ಇದು ಮೈಸೂರು ಗಾಡಿ ಮೈಸೂರು ಗಾಡಿ ಇದು ಸಿಂಗಲ್ ಓನರ್ ಶೋರೂಮ್ ಟೈರ್ ಇರೋದು ಶೋರೂಮ್ ಟೈರ್ ಎಲ್ಲ ಇದೆ ಇನ್ನು ಮೈಸೂರು ಮತ್ತೆ ವೈಟ್ ಬೋರ್ಡ್ ಅಲ್ಲ ವೈಟ್ ಬೋರ್ಡ್ ಇದು ಓಕೆ ವೈಟ್ ಬೋರ್ಡ್ ಅಂದ್ರೆ ಪ್ರೈವೇಟ್ ಯೂಸ್ ಗಾ ಇದು ಪ್ರೈವೇಟ್ ಯೂಸ್ ಗೆ ಎಲ್ಲಿ ಬೇಕಂದ್ರೆ ಹೋಗ್ಬೋದು ಆಲ್ ಓವರ್ ಇಂಡಿಯಾ ಏನು ಟ್ಯಾಕ್ಸ್ ಇಲ್ಲ ಇದಕ್ಕೆ ಯಾರು ಏನು ಕೇಳೋದಿಲ್ಲ ಲೈಫ್ ಟೈಮ್ ಟ್ಯಾಕ್ಸ್ ಆಗಿರುತ್ತೆ ಆಲ್ರೆಡಿ ಓಕೆ ಸರ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ 23000 ಓಡಿದೆ 23000 ಬಜಾಜ್ GC 1000 BS2 ಮಾಡಲ್ ಗಾಡಿ ಇದು ಓಕೆ ಇವಾಗ ಇದು 5 ಲಕ್ಷ ಕೊಟ್ರು ಈ ಗಾಡಿ ಸಿಗ್ತಾ ಇಲ್ಲ ಸಿಗ್ತಾ ಎಲ್ಲ ಬಂದಾಗಿದೆ ಓಕೆ ಗಾಡಿ ಶೋರೂಮ್ ಗಾಡಿ ತರಾನೇ ಇದೆ ಪ್ಯಾಸೆಂಜರ್ ಗಾಡಿ ಸರ್ ಪ್ಯಾಸೆಂಜರ್ ಗಾಡಿ ಇದು ಓಕೆ ಸರ್ ಮೈಲೇಜ್ ಕೇಳ್ಬೇಕಂದ್ರೆ ಮೈಲೇಜ್ 30-35 ಕಿಲೋಮೀಟರ್ ಬರುತ್ತೆ ಓಕೆ ಹಿಂದೆ ಬನ್ನಿ ಇಂಜಿನ್ ತೋರಿಸ್ತೀನಿ ಇದ್ರದ್ದು ಸರ್ ಫ್ರೆಂಡ್ಸ್ ಬನ್ನಿ ಬ್ಯಾಕ್ ಸೈಡ್ ಇಂದ ತೋರಿಸ್ತೀನಿ ಇದು ಇಂಜಿನ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ನೋಡಬಹುದು ಆಕ್ಚುಲಿ ಇದು ನಿಮ್ಗೆ ವೈಟ್ ಬೋರ್ಡ್ ಗಾಡಿ ಇರುತ್ತೆ ಪ್ರೈವೇಟ್ ವೆಹಿಕಲ್ ಅಂತ ಇದು ನೋಡಿ ಸರ್ ಇದು ಲಾಕ್ ಶೋರೂಮ್ ಲಾಕ್ ಗಳು ಇವಾಗ ಇದು ಬರ್ತಾನೆ ಇಲ್ಲ ನೋಡಿ ಹೆಂಗಿದೆ ಹಂಗೇನೆ ಓಕೆ ಒರಿಜಿನಲ್ ಟಿ ಲಾಕ್ ಗಳು ಚೇಂಜ್ ಆಗಿಲ್ಲ ಇದು ಸೊ ಫಸ್ಟ್ ನೋಡ್ತಾ ಇರ್ಬೋದು ಇಂಜಿನ್ ಕೂಡ ತೋರಿಸ್ತೀನಿ ಅಂತ ತೋರಿಸ್ತಾ ಇದಾರೆ ಗಾಡಿ ತುಂಬಾನೇ ನೀಟ್ ಆಗಿದೆ 2010 ಮಾಡಲ್ ಓನರ್ ಎಷ್ಟಾಗಿದೆ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಅಲ್ಲೇ ಇದೆ ನೋಡಿ ಸರ್ ಇಂಜಿನ್ 2022ನೇ ಮಾಡಲ್ ಗಾಡಿ ತರ ಇದೆ
ಹೌದು ಸರ್, ತುಂಬಾನೇ ಬ್ರ್ಯಾಂಡ್ ನ್ಯೂ ಇದೆ ಇಂಜಿನ್, ಹಾಗಿದ್ರೆ ಯೂಸ್ ಆಗಿಲ್ಲ ಗಾಡಿ, ಯೂಸ್ ಆಗಿಲ್ಲ ಗಾಡಿದು. ಓಕೆ ಸರ್, ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಂಜಿನ್ ಕೂಡ ತೋರಿಸಿದ್ದಾರೆ, ಹೊಸ ಇಂಜಿನ್ ತರ ಇದೆ. ಆಕ್ಚುಲಿ ಇಂಜಿನ್ ಓಡಿದ್ರೆ ತಾನೇ ನಿಮ್ಗೆ ಗಲೀಜ್ ಆಗ್ಬೇಕು, ಆಯಿಲ್ ಲೀಕೇಜಸ್ ಇರಬೇಕು. ಸೊ ಇಂಜಿನ್ ಕಮ್ಮಿ ಯೂಸ್ ಆಗಿರೋದ್ರಿಂದ ಗಾಡಿ ಇನ್ನ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಇರುತ್ತೆ, ನೋಡ್ಬೋದು. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದು? ಸರ್ ಇದು 1 ಲಕ್ಷ ರೂಪಾಯಿ ಆಗುತ್ತೆ ಸರ್. 1 ಲಕ್ಷ ರೂಪಾಯಿ, ರೌಂಡ್ ಫಿಗರ್ 1 ಲಕ್ಷ ರೂಪಾಯಿ ಆಗುತ್ತೆ. ರೌಂಡ್ ಫಿಗರ್ 1 ಲಕ್ಷ ರೂಪಾಯಿ ಇದು. ಓಕೆ, ಸೊ ಫ್ರೆಂಡ್ಸ್ ನೋಡ್ಬೋದು ಬರೀ 1 ಲಕ್ಷ ರೂಪಾಯಿಗೆ ಮಾತ್ರ ಈ ಗಾಡಿ ಆಗುತ್ತಂತೆ. ಲೈಫ್ ಟೈಮ್ ಟ್ಯಾಕ್ಸ್ ಆಲ್ರೆಡಿ ಪೇ ಆಗಿರುತ್ತೆ, ವೈಟ್ ಗೋಲ್ಡ್ ಗಾಡಿ ಮಾತ್ರ. ಸೊ ನಿಮ್ ಪ್ರೈವೇಟ್ ಯೂಸ್ ಗೆ ತುಂಬಾನೇ ಒಳ್ಳೆ ಗಾಡಿ ಅಂತ ಕೂಡ ಹೇಳ್ಬೋದು. ಗಾಡಿ ಸರ್, ಈ ಗಾಡಿ ಬಂದು ಮಹೇಂದ್ರಾ ಚಾಂಪಿಯನ್, ಮಹೇಂದ್ರಾ ಕಂಪನಿ ಗಾಡಿ ಇದು. ಅಲ್ಫಾ ಪ್ಲಸ್ 2021 ಮಾಡಲ್ ಗಾಡಿ, ಬರೀ 6,800 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ, ಇದು 3,30,000 ರೂಪಾಯಿ ಶೋರೂಮ್ ರೇಟು. ಹಿಂದ್ಗಡೆ ಇದು ಪೈಪ್ ಸೆಟ್ ಎಲ್ಲ ಕಟ್ಬೇಕಂದ್ರೆ 3.5 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, ಇವಾಗ ನಾವು ಬರೀ 2,30,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಇದು ಸೊ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಕಡಿಮೆ ಆಯ್ತು, ಒಂದು ಕಾಲ್ ಲಕ್ಷ ಕಡಿಮೆ ಆಯ್ತು. ಆಲ್ಫಾ ಪ್ಲಸ್ ಅಲ್ಲ ಸರ್ ಇದು? ಹೌದು ಹೌದು. ಓಕೆ, ಬರೀ 6,800 ಕಿಲೋಮೀಟರ್ ಓಡಿರೋದು ಗಾಡಿ. ಬನ್ನಿ ಬನ್ನಿ, ಆ ಕಡೆಯಿಂದಾನೆ ಬನ್ನಿ. ಸೊ ಫ್ರೆಂಡ್ಸ್ ಬನ್ನಿ, ಒಳಗಡೆ ಹೇಗಿರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ. 6,000 ಚಿಲ್ಲರೆ ಓಡಿರೋದು ಗಾಡಿ ಹೇಗಿರ್ಬೋದು ಅಂತ ನೀವೇ ನೋಡ್ಬೋದು. ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಗಾಡಿ, ಗೇಟರ್ ಎಲ್ಲ ನೋಡಿ. ಸೊ ಮೀಟರ್ ಎಲ್ಲ ಒಳ್ಳೆ ಲೇಟೆಸ್ಟ್ ಮೀಟರ್ ಕೂಡ ಬರುತ್ತೆ, ನೋಡ್ಬೋದು. ಎಲ್ಲ ಡಿಜಿಟಲ್ ಮೀಟರ್ ಇದರಲ್ಲಿ ಬರೋದು ನಿಮ್ಗೆ. ಈ ಕಡೆ ಬನ್ನಿ, ಬ್ಯಾಟ್ರಿ ನೋಡಿ, ಶೋರೂಮ್ ಬ್ಯಾಟ್ರಿ ಹೆಂಗೆ ಈಗ ಶೋರೂಮ್ ಅಲ್ಲಿ ಕುಣಿಸ್ತಿರ್ತಾರಲ್ಲ ಹಂಗೇನೆ. ಸೊ ಬ್ಯಾಟ್ರಿ ಕೂಡ ನೋಡ್ಬೋದು, ಅನ್ಯೂಸ್ಡ್ ಗಾಡಿ, ಟೋಟಲ್ ಕಂಪ್ಲೀಟ್ ಅನ್ಯೂಸ್ಡ್ ಕೂಡ ಅಂತ ಹೇಳ್ಬೋದು. ಜಸ್ಟ್ ಬ್ರ್ಯಾಂಡ್ ನ್ಯೂ ಎಕ್ಸೈಡ್ ಬ್ಯಾಟ್ರಿ ಕೂಡ ಇರುತ್ತೆ ಈಗ ಆಟೋಲ್ಲಿ ನಿಮ್ಗೆ, ನೋಡ್ಬೋದು. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು 2,30,000 ರೂಪಾಯಿ. 2,30,000 ರೂಪಾಯಿ ನೆಗೋಷಿಯಬಲ್ ನೀವು ಯೂಟ್ಯೂಬ್ ಚಾನಲ್ ಇಂದ ಅಂದ್ರೆ ಇನ್ನೂ ಒಂದು 5-10 ರೂಪಾಯಿ ಹೆಚ್ಚು ಕಡಿಮೆ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ. ಸೊ ಫ್ರೆಂಡ್ಸ್ ನೋಡ್ಬೋದು, ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, ನಿಮ್ಗೆ ಶೋರೂಮ್ ಗಾಡಿಗೂ ಈ ಗಾಡಿಗೂ ಆಲ್ಮೋಸ್ಟ್ 1.5 ಲಕ್ಷ ಡಿಫ್ರೆನ್ಸ್ ಆಗಿದೆ. ಸೊ ನಿಮ್ಗೆ 1.5 ಲಕ್ಷ ಹೆಚ್ಚು ಕೊಟ್ಟು ಹೊಸ ಗಾಡಿ ತಗೋತಿರೋ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿ 1.5 ಲಕ್ಷ ಕಡಿಮೆ ತಗೋತಿರೋ ನೋಡಿ, ಯಾಕಂದ್ರೆ ಡೀಲ್ ತುಂಬಾನೇ ಚೆನ್ನಾಗಿದೆ. ಸರ್ ನೆಕ್ಸ್ಟ್ ಗಾಡಿ ಯಾವುದು ಸರ್ ಇದು? ನೆಕ್ಸ್ಟ್ ಗಾಡಿ ಇದು ಆಪೆ ಕಂಪ್ನಿ, ಇದು ಆಪೆ ಎಕ್ಸ್ಟ್ರಾ LD ಇದು. ಓಕೆ, ಇದು BS4 ಮಾಡಲ್ ಗಾಡಿ ಇದು. BS4, ಓಕೆ. ಏನ್ ಮಾಡಲ್ ಸರ್ ಇದು? ಸರ್ ಇದು 17ನೇ ಮಾಡಲ್ ಗಾಡಿ ಇದು. 17 ಮಾಡಲ್, ಟೈರ್ ಎಲ್ಲ 3 ಹೊಸ ಬ್ರ್ಯಾಂಡ್ ಟೈರ್ ಇದೆ. ಪಾಸಿಂಗ್ ಎಲ್ಲಿ ಸರ್ ಇದು? ಇದು ಚಾಮರಾಜನಗರ. ನಗರ ಓನರ್ ಎಷ್ಟಾಗಿದೆ ಸರ್? ಇದು ಸೆಕೆಂಡ್ ಓನರ್ ಆಗಿದೆ. ಓಡಿರೋದು 40,000. 40,000 ಮಾತ್ರ ಓಡಿದೆ. ಓಪನ್ ಮಾಡಿ ಸರ್ ಇದು. ಸೊ ಫ್ರೆಂಡ್ಸ್ ನೋಡ್ಬೋದು, ಆಲ್ರೆಡಿ ಒಳ್ಳೆ ಹೆವಿ ಬಾಡಿ ಕೂಡ ಮಾಡಿಸಿದ್ದಾರೆ, ಹೆವಿ ಮೆಟೀರಿಯಲ್ ಅಲ್ಲಿ ನೋಡ್ಬೋದು. ಈ ತರ ಹೆವಿ ಮೆಟಲ್ ಅಲ್ಲಿ ಬಾಡಿ ಮಾಡೋದು, ಆಕ್ಚುಲಿ ಇದು ಬೇರೆ ಕಡೆ ಎಲ್ಲ ಆಂಗಲ್ ಹಾಕ್ತಾರೆ, ಆಂಗಲ್ ಅಂತ ಕೂಡ ಹೇಳ್ತಾರೆ. ಬಟ್ ಈ ಗಾಡಿಯಲ್ಲಿ ನಿಮ್ಗೆ ಮಾಡಿರೋದು ಕಂಪ್ಲೀಟ್ ಸ್ಕ್ವೇರ್ ಟ್ಯೂಬ್ ಅಲ್ಲೂ ಕೂಡ ಮಾಡಿದ್ದಾರೆ, ನೋಡ್ಬೋದು. ತುಂಬಾನೇ ಹೆವಿ ಬಾಡಿ ಅಂತಾನು ಕೂಡ ಹೇಳ್ಬೋದು. ನೋಡ್ತಾ ಇದ್ದೀರಾ, 3 ಟೈರು ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಸೊ ನೋಡ್ಬೋದು, ತುಂಬಾನೇ ನೀಟ್ ಆಗಿರುತ್ತೆ. ಸರ್ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? 1,75,000. 1,75,000 ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ ಆಗಿ. ಓಕೆ ಫ್ರೆಂಡ್ಸ್ ನೋಡ್ಬೋದು, ಇವ್ರ ಹತ್ರ ಇರೋದು ಪ್ರತಿಯೊಂದು ಗಾಡಿ ಪ್ರೈಸ್ ಚಾಲೆಂಜ್ ಅಂತೂ ಕೂಡ ಹೇಳ್ಬೋದು, ಯಾಕಂದ್ರೆ ನಾವು ಸುಮಾರು ಕಡೆ ವೀಡಿಯೋಸ್ ಮಾಡ್ತೀವಿ. ಬಟ್ ಇವ್ರ ಪ್ರೈಸಸ್ ತುಂಬಾನೇ ನಮ್ಗೆ ಚೆನ್ನಾಗಿದೆ ಅಂತ ಫೀಲ್ ಆಯ್ತು. ಸರ್ ನೆಕ್ಸ್ಟ್ ಗಾಡಿ ಫಾಸ್ಟ್ ಫುಡ್ ಇದೆ. ಫಾಸ್ಟ್ ಫುಡ್ ಇದೆ, 2006ನೇ ಮಾಡಲ್ ಗಾಡಿ ಇದು. ಓಕೆ, ಇದು ಫಾಸ್ಟ್ ಫುಡ್. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಒಂದಿದೆ 2007ನೇ ಮಾಡಲು. ಆತರ ಓಪನ್ ಆಗತ್ತೆ ಇದನ್ನು. ಓಕೆ, ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. 2006 ಓನರ್? 2006 ಮಹೇಂದ್ರ ಕಂಪನಿ ಇದು. ಮಹೇಂದ್ರ 3ನೇ ಓನರ್ ಗಾಡಿ. ಆಲ್ರೆಡಿ 3 ಓನರ್ ಆಗಿದೆ. ಹೌದು. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಈ ಗಾಡಿಗೆ? ಇನ್ಶೂರೆನ್ಸ್ ಇರೋದಿಲ್ಲ. 80,000 ರೂಪಾಯಿ ಸರ್ ಇದು. 80,000. ಓಕೆ, ನಿಮ್ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ 5-10 ಸಾವಿರ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ. ಸೊ ಕ್ಯಾಂಟೀನ್ ಗೆ ಮಾತ್ರ ಕಂಪ್ಲೀಟ್ ರೆಡಿ ಆಗಿದೆ ಗಾಡಿ, ಬರಿ ತಗೊಂಡೋಗಿ ಸ್ಟಾರ್ಟ್ ಮಾಡೋದಷ್ಟೇ. ಕಂಡೀಷನ್ ಎಲ್ಲ ಹೇಗ್ ಬರುತ್ತೆ ಸರ್? ಈ ತರ ಇದೆ. ಓಕೆ, ಈ ತರ ಇದೇ ತರ ಓಪನ್ ಆಗುತ್ತೆ ಅದುವೆ. ಓಕೆ, ಎಲ್ಲ ಬರುತ್ತೆ ಆಪೇನಾ? ಓಕೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಕ್ಯಾಂಟೀನ್ಗೋಸ್ಕರ ಮತ್ತೆ ಒಂದು ಆಟೋ ಇದೆ. ಒಳ್ಳೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಳ್ಳೆ ಲೋ ಇನ್ವೆಸ್ಟ್ಮೆಂಟ್ ಕೂಡ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ಇವ್ರ ಹತ್ರ ಪ್ರತಿಯೊಂದು ಗಾಡಿ ನಿಮ್ಗೆ ಇದೇ ತರ ಕಂಡೀಷನ್ ಇರುತ್ತೆ ನೋಡ್ಬೋದು. ಕಂಪ್ಲೀಟ್ ಕ್ಯಾಂಟೀನ್ ಸೆಟಪ್ ಮಾಡಿದೆ, ಜಸ್ಟ್ ತಗೊಂಡೋಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 90,000 ಇದು ಆಪೆ, 2007. 90,000? ಅದು 80,000. ಅದು 80, ಈ ಗಾಡಿ ಬಂದು 90,000 ಹೇಳ್ತಾ ಇದ್ದೀರಾ? ಹೌದು, ಎರಡು ನೆಗೋಷಿಯಬಲ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಎರಡು ಬ್ಲೂ ಕಲರ್ ಗಾಡಿ, ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ ಇವ್ರ ಗಾಡಿ. ಪ್ರೈಸಸ್ಸು ಕೂಡ ಒಳ್ಳೆ ಪ್ರೈಸಸ್ಸು ಕೂಡ ಅಂತಾನು ಹೇಳ್ಬೋದು. ಬೇಕಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿನೇ ಇವ್ರ ಹತ್ರ ಬನ್ನಿ, ಯಾಕಂದ್ರೆ ಪ್ರೈಸ್ ಮಾತ್ರ ಚಾಲೆಂಜ್ ಇರುತ್ತೆ.
ನೆಕ್ಸ್ಟ್ ಗಾಡಿ ಬಂದಿ ಟಾಟಾ ಎಸ್ ಸರ್ ಡೀಟೇಲ್ಸ್ ಹೇಳಿ ಸರ್ ಇದು ಸರ್ ಇದು 2013ನೇ ಮಾಡೆಲ್ ಗಾಡಿ ಇದು ಓಕೆ ಹಾ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಹಾ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ ಆಗಿದೆಯಾ ಹಾ ಓಕೆ ಎಲ್ಲಿದು ಪಾಸಿಂಗ್ ಸರ್ ಇದು K22 ಇದು ಹುಬ್ಳಿ ಹುಬ್ಳಿ ಪಾಸಿಂಗ್ ಹಾ ಓಕೆ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು ಸರ್ ಇದು ಫುಲ್ ಕಂಡೀಷನ್ ಗಾಡಿ ನಾಲ್ಕು ಟೈರ್ ನೋಡಿ 70% ಇದೆ ನಾಲ್ಕು ಟೈರ್ 70% ಸಿಗುತ್ತೆ ಬಾಡಿ ಎಲ್ಲ ಆಲ್ರೆಡಿ ಮಾಡ್ಸಿರೋದು ಫುಲ್ ಆಲ್ರೆಡಿ ಎಲ್ಲ ಕಂಡೀಷನ್ ಆಗಿದೆ ಓಕೆ ಸರ್ 10 ಎಚ್ ಕೆಪಾಸಿಟಿ ಎಷ್ಟು ಸರ್ ಇದು ಸರ್ ಇದು 10 ಎಚ್ ಕೆಪಾಸಿಟಿ ಬಂದಿ 750 ಕೆಜಿ 750 ಕೆಜಿ 1000 ಕೂಡ ಹಾಕಬಹುದು 1 ಟನ್ ಕೂಡ ಹಾಕಬಹುದು 1 ಟನ್ ಹಾಕಬಹುದು ಹಾಕಬಹುದು ಹಾ ಮಂಡ್ಯ ಪರ್ಮನೆಂಟ್ ಇದೆ ಇದು ಓಕೆ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಸಿಸಿ ತೆಗೆದು ಕೊಟ್ಬಿಡ್ತೀವಿ ಎಷ್ಟು ಓಡಿದೆ ಸರ್ ಸರ್ ಇದು 61,000 ಓಡಿದೆ ಗಾಡಿ 61,000 ಟೈರ್ ಮೇಂಟೆನೆನ್ಸ್ ಶೋರೂಮ್ ಗಾಡಿ ತರಾನೇ ಇದೆ ಓಕೆ ಹೊಸ ಟೈರ್ ಕೂಡ ಇದೆ ಹಾ ಓಕೆ ಪ್ಯಾಸೆಂಜರ್ ಗಾಡಿ ಅಂದ್ರೆ 3 ಸೀಟ್ ತಾನೇ ಸರ್ ಬರೋದು ಹೌದು ಹೌದು 3+1 ಓಕೆ ಸೋ ಫ್ರೆಂಡ್ಸ್ ನೋಡಬಹುದು 61,000 ಓಡಿದೆ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಗಾಡಿ ಮಂಡ್ಯ ಪರ್ಮಿಟ್ ಅಲ್ಲಿ ಆಗಿದೆ ನಿಮಗೆ ಬೇಕಂದ್ರೆ ಸಿಸಿ ಎಲ್ಲಕ್ಕೆ ಬೇಕಾದರೂ ಕೂಡ ಸಿಸಿ ತೆಗೆದು ಕೊಡ್ತಾರೆ ಸರ್ ರೇಟ್ ಏನು ಹೇಳ್ತಾ ಇದೀರಾ ಇದು 2 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ ಸರ್ ಹಾ ಒಂದು 10000 ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ 2 ಲಕ್ಷ ಹೇಳ್ತಾ ಇದೀರಾ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗಿ ಕೊಡ್ತೀರಾ ಸೊ ಫ್ರೆಂಡ್ಸ್ ನೋಡಬಹುದು ಪ್ರತಿಯೊಂದು ಗಾಡಿ ನಿಮಗೆ ಪ್ಯಾಸೆಂಜರ್ ಇರಲಿ ಗೂಡ್ಸ್ ಗಾಡಿ ಇರಲಿ ಪ್ರತಿಯೊಂದು ಗಾಡಿ ಇವರ ಹತ್ರ ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಂತಾನು ಕೂಡ ಹೇಳ್ಬೋದು ಮೇನ್ ಥಿಂಗ್ ಏನಂದ್ರೆ ಕಂಡೀಷನ್ ಮಾತ್ರ ನಿಮಗೆ ಇವ್ರ ಹತ್ರ ಎಕ್ಸಲೆಂಟ್ ಸಿಗುತ್ತೆ ನೋಡಬಹುದು ಇವರ ಹೆಸರು ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಮ ಆಟೋ ಕನ್ಸಲ್ಟೆಂಟ್ ಅಂತ ಅಡ್ರೆಸ್ ಬಂದು ಇವ್ರದ್ದು ಪುಲ್ಕೇಶಿ ಮೇನ್ ರೋಡ್ ಮಂಡಿ ಮೌಲ್ದಲ್ಲಿ ಬರ್ತದೆ ಇವ್ರ ಅಡ್ರೆಸ್ ಮತ್ತೆ ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಇವ್ರನ್ನ ಕಾಲ್ ಮಾಡಿ ಮಾತಾಡಿ ನಿಮಗೆ ಗಾಡಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಇವ್ರ ಶೋರೂಮ್ನ ಒನ್ಸ್ ವಿಸಿಟ್ ಮಾಡಿ ನಿಮಗೇನೆ ಅನ್ಸುತ್ತೆ ಪ್ರೈಸಸ್ ಎಲ್ಲ ಹೇಗಿದೆ ಅಂತ ಸೊ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ವಿಡಿಯೋ ಕ್ಲೋಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.